ಬೆಳಿಗ್ಗೆ ಶಾಲೆಗೆ ಹೋಗುವಂತಹ ಟೈಮ್ನಲ್ಲಿ ಎದ್ದಂತಹ ಟೈಮ್ನಲ್ಲೂ ಕೂಡ ಸ್ಪಂದನ ಅವರ ಫೋಟೋಗೆ ಪೂಜೆನ ಸಲ್ಲಿಸಿ ನಮಸ್ಕರಿಸಿಯೇ ಶೌರ್ಯ ಶಾಲೆಗೆ ಹೋಗುವಂಥದ್ದು. ಎಸ್ ಹೌದು, ವಿಚಾರಕ್ಕೆ ಅವರು ಶೂಟಿಂಗಲ್ಲಿ ಬ್ಯುಸಿ ಇದ್ರೆ, ಹೊರಗಡೆ ಶೂಟಿಂಗ್ನಲ್ಲಿ ಇದ್ರೆ ಅವರೊಂದು ಡ್ರೈವರ್ ಇರ್ತಾರೆ, ಸೊ ಅವರು ಪಿಕಪ್ ಡ್ರಾಪ್ ಎಲ್ಲವನ್ನು ಕೂಡ ಮಾಡ್ತಾರೆ. ಶೌರ್ಯ ತುಂಬ ಚೆನ್ನಾಗಿ ವ್ಯಾಸಂಗವನ್ನು ಕೂಡ ಮಾಡ್ತಾ ಇದ್ದಾರೆ. ಶೌರ್ಯ ಅವರು ಸ್ಪಂದನ ಮತ್ತು ವಿಚಾರಕ್ಕೆ ಅವರ ಮುದ್ದಿನ ಮಗ, ಒಬ್ಬನೇ ಮಗ ಇರೋದು, ಒಬ್ಬನೇ ಮಗ ಆದಂಥ ಕಾರಣ ತುಂಬ ಚೆನ್ನಾಗಿ ಪ್ರೀತಿಯಿಂದ ಕೂಡ ವಿಚಾರಾಘವೇಂದ್ರ ಅವರು ನೋಡ್ಕೋತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಶೌರ್ಯ ಅಂದರೆ. ಇವರ ಕುಟುಂಬದವರು ಕೂಡ ತುಂಬ ಅಂದರೆ ತುಂಬನೇ ಸಪೋರ್ಟ್ ಮಾಡ್ತಾರೆ. ಶೌರ್ಯ ಕೂಡ ಭಾಳಷ್ಟು ಚೆನ್ನಾಗಿ ಸಿನಿಮಾದ ಕಡೆ ಕೂಡ ಆಸಕ್ತಿ ಇಟ್ಕೊಂಡಿದ್ದಾನೆ, ಸಿನಿಮಾಗಳನ್ನು ವೀಕ್ಷಣೆ ಮಾಡ್ತಾರೆ. ಹೆಚ್ಚಾಗಿ ಇಂಗ್ಲೀಷ್ ಮೂವೀಸ್ಗಳು ಅಂದರೆ ಶೌರ್ಯನಿಗೆ ತುಂಬನೇ ಇಷ್ಟ. ಜೊತೆಗೆ ಮುಂದಿನ ಅಂದರೆ ದೊಡ್ಡವನಾದ್ಮೇಲೆ ಖಂಡಿತವಾಗಿಯೂ ಕೂಡ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುವಂಥ ಎಲ್ಲ ಲಕ್ಷಣವೂ ಕೂಡ ಇದೆ. ನಿಮ್ಗೇನು ಅನಿಸಿದೆ, ಶೌರ್ಯ ಸಿನಿಮಾದಲ್ಲಿ ನಟಿಸ್ಬೇಕೋ ಬೇಡವೋ ತಪ್ಪದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಶೌರ್ಯನ. ಶೌರ್ಯನ ಒಂದು ಅದ್ಭುತವಾದಂಥ ಲುಕ್ಸ್ ಆಗಿರ್ಬೋದು, ಅಥ್ವಾ ನೋಡೋಕ್ಕೂ ಕೂಡ ತುಂಬಾ ಹ್ಯಾಂಡ್ಸಮ್ ಅಂತ ಹೇಳ್ಬೋದು, ಒಂದು ಹೈಟ್ ಕೂಡ ಇದ್ದಾರೆ. ಸೊ ಹೀಗಾಗಿ ವಿಚಾರಗೂಗಿಂತ ತುಂಬಾ ಹೈಟ್ ಇರೋದು, ಹೀಗಾಗಿ ಒಂದು ಒಳ್ಳೆ ನಟ ಆಗೋದು ಗ್ಯಾರಂಟಿ ಮುಂದಿನ ದಿವಸಗಳಿದೆ. ಅಂದರೆ ಇನ್ನೊಂದು ಸುಮಾರು 15 ಅಥವಾ 20 ವರ್ಷದ ಬಳಿಕ ಒಂದು ಸಿನಿಮಾ ಮಾತುಕತೆ ಏನಿದ್ರು ಕೂಡ ಈಗ ಸದ್ಯಕ್ಕೆ ವ್ಯಾಸಂಗ ಮುಗಿಸ್ಕೊಳ್ಬೇಕಾಗುತ್ತೆ.